ಸದ್ಯ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಂದು ಮಹದಾಯಿ ವಿಚಾರಣೆ ಅಂತ್ಯವಾಗಲಿದೆ. ಮಹದಾಯಿ ನದಿ ನೀರು ಹಂಚಿಕೆ ವಿವಾದ ವಿಚಾರವಾಗಿ ಇವತ್ತು ವಿಚಾರಣೆ, ಅಂತಿಮ ಹಂತದ ವಿಚಾರಣೆ ಇವತ್ತು ನಡೀತದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂತಹ ಮಾಹಿತಿ. ನ್ಯಾಯಾಧಿಕರಣದಲ್ಲಿ ಕೊನೆಗೊಳ್ಳಲಿದೆ ಇವತ್ತು ಅಂತಿಮ ವಿಚಾರಣೆ. ಕರ್ನಾಟಕ 1 ಗಂಟೆ ವಾದದ ಬಳಿಕ ವಿಚಾರಣೆ ಮುಕ್ತಾಯ ಆಗತ್ತೆ. ಅಂತಿಮ ಹಂತದ ವಾದ ಮಂಡಿಸಲಿರುವ ಕರ್ನಾಟಕದ ಪರ ವಕೀಲರು ವಿಚಾರಣೆ ಬಳಿಕ ತೀರ್ಪು ಕಾಯ್ದಿರಿಸಲಿರುವ ನ್ಯಾಯಾಧಿಕರಣ. ನ್ಯಾಯಮೂರ್ತಿ ಜೆಎಂ ಪಾಂಚಾಲ್ ನೇತೃತ್ವದ ನ್ಯಾಯಾಧಿಕರಣ ಈಗಾಗಲೇ ಅಂತಿಮ ಹಂತದ ವಾದವನ್ನು ಮಂಡಿಸಿರುವ ಗೋವಾ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಮಹದಾಯಿ ವಿಚಾರವಾಗಿ ಅಂತಿಮ ಹಂತದ ವಿಚಾರಣೆ ಅಂತ್ಯ ಆಗಿದೆ ಅನ್ನೋದು. ಕರ್ನಾಟಕದ ವಕೀಲರು 1 ಗಂಟೆ ವಾದದ ಬಳಿಕ ತಾವು ಏನು ಮಂಡಿಸಬೇಕಾಗಿತ್ತು ಅದನ್ನು ಎಲ್ಲ ಹೇಳಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ ಮಹದಾಯಿ ವಿಚಾರವಾಗಿ ಗೋವಾ ಖ್ಯಾತಿಯನ್ನು ತೆಗೆದುಕೊಂಡು ಬರ್ತಾ ಇತ್ತು. ಪದೇ ಪದೇ ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಆಗ್ತಾ ಇತ್ತು. ಅವರಿಗೆ ಮನವಿ ಕೊಡೋದು, ಅವ್ರ ಜೊತೆಯಲ್ಲಿ ಮಾತನಾಡೋದು ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಕೊನೆಗೆ ನ್ಯಾಯಾಧಿಕರಣದ ಮೂಲಕವೇ ಅದು ಬಗೆಹರಿಲಿ ಅನ್ನುವ ಮಾತುಗಳು ಕೂಡ ಕೆಲವಾರು ಮಂದಿಯಿಂದ ಕೇಳಿಬಂದಿತ್ತು. ಅದರ ವಿಚಾರವಾಗಿ ಇವತ್ತು ಮಹದಾಯಿಯ ಅಂತಿಮ ಹಂತದ ವಿಚಾರಣೆ ಅಂತ್ಯ ಆಗಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ತೀರ್ಪಿಗಾಗಿ ಕಾದುಕೊಳ್ತಿದ್ದಾರೆ ಅನ್ನೋದು ಎರಡು ಮಹದಾಯಿ ವಿಚಾರ. ಗೋವಾ, ಕರ್ನಾಟಕ ಹಾಗೆ ಮಹಾರಾಷ್ಟ್ರ, ಮೂರು ರಾಜ್ಯಗಳು ಕೂಡ ತೀರ್ಪಿಗಾಗಿ ಕಾದು ಕುಳಿತುಕೊಂಡಿವೆ. ಮಹದಾಯಿ ಏನಾಗುತ್ತೆ ಅನ್ನೋದು ಒಂದು ಕಡೆಯಲ್ಲಿ ಮಹದಾಯಿ ವಿಚಾರವಾಗಿ ಸರಿಸುಮಾರು 1,000 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ರು ಆ ಭಾಗದಲ್ಲಿ, ನರಗುಂದ ನವಲಗುಂದ ಆ ಭಾಗದಲ್ಲಿ. ಇಂದು ಪ್ರಮುಖವಾಗಿ ಹಂತ ಇದು ಮಹದಾಯಿ ವಿವಾದದ ಅಂತಿಮ ಹಂತದ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂಥದ್ದು. ಕರ್ನಾಟಕದ ಪರ ವಕೀಲರು 1 ಗಂಟೆ ತಮ್ಮ ವಾದವನ್ನು ಮಂಡಿಸಿದ್ರು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲೇ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ಮಹದಾಯಿಯ ವಿಚಾರಣೆ ಅಂತಿಮ ಹಂತದ ವಿಚಾರಣೆ ಅಂತ್ಯ ಆಗಿದೆ ಅನ್ನೋದು ಏನೆಲ್ಲ ಚರ್ಚೆ ಆಗಿದೆ, ಏನೆಲ್ಲ ವಿಚಾರಣೆಯಲ್ಲಿ ಮುಂಚೂಣಿಗೆ ಬಂದಿದೆ, ಸದ್ಯಕ್ಕೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಹರೀಶ್? ರಂಜಿತ್, ಇವತ್ತು ಮಹದಾಯಿ ನ್ಯಾಯಾಧಿಕರಣದಲ್ಲಿ ಅಂತಿಮ ಹಂತದ ವಿಚಾರಣೆ ಬಹುತೇಕ ಇವತ್ತು ಅಂತ್ಯ ಆಗತ್ತೆ. ಈಗಾಗಲೇ 11 ಗಂಟೆಯಿಂದ ವಿಚಾರಣೆ ಆರಂಭ ಆಗಿದೆ. ಕರ್ನಾಟಕದ 1 ಗಂಟೆಯ ವಾದದ ನಂತರ, ಅಂದ್ರೆ ನಿನ್ನೆ 1 ಗಂಟೆಯ ವಾದವನ್ನ ರಿಪ್ಲೈ ಮಾಡಲಿಕ್ಕೆ ಕರ್ನಾಟಕಕ್ಕೆ ನ್ಯಾಯಾಧಿಕರಣ ಅವಕಾಶವನ್ನ ಕೊಟ್ಟಿತ್ತು. ಹಾಗಾಗಿ ಇವತ್ತು 1 ಗಂಟೆಯ ರಿಪ್ಲೈ ಕರ್ನಾಟಕ ಕೊಟ್ಟ ನಂತರ ಇವತ್ತು ಒಟ್ಟಾರೆ ಟೋಟಲ್ 5 ವರ್ಷದಿಂದ ನ್ಯಾಯಾಧಿಕರಣ ನಡೆದುಕೊಂಡು ಬಂದ ಕಲಾಪಗಳನ್ನು ನಡೆಸ್ಕೊಂಡು ಬಂದಿತ್ತು. ಇದರ ವಿಚಾರಣೆ ಇವತ್ತು ಅಂತಿಮ ಆಗುತ್ತೆ. ತೀರ್ಪನ್ನ ನ್ಯಾಯಾಧಿಕರಣ ಕಾಯ್ದಿರಿಸುತ್ತೆ. ಅಂದ್ರೆ August 18 ಒಳಗಾಗಿ ನ್ಯಾಯಾಧಿಕರಣ ತೀರ್ಪನ್ನ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ 5 ವರ್ಷಗಳ ನ್ಯಾಯಾಧಿಕರಣಕ್ಕೆ ಕೊಟ್ಟಂತ ಅವಧಿ ಮುಗಿದು ಹೋಗುತ್ತೆ August 18. ಹಾಗಾಗಿ August 18 ಒಳಗೆ ತೀರ್ಪನ್ನ ಕೊಡಲೇಬೇಕಾಗುತ್ತೆ. ಅನಿವಾರ್ಯತೆ ನ್ಯಾಯಾಧಿಕರಣಕ್ಕೆ ಬಂದೊದಗಿದೆ. ಇಲ್ಲಿ ಮುಖ್ಯವಾಗಿ ನ್ಯಾಯಾಧಿಕರಣ ಹೇಳಿತ್ತು, February 22 ಒಳಗಾಗಿ ಅಂತಿಮ ಹಂತದ ವಿಚಾರಣೆಯನ್ನ ಅಂತಿಮ ಹಂತದ ವಾದವನ್ನ ಮುಗಿಸಲೇಬೇಕು ಅಂತ 3 ರಾಜ್ಯಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಅದೇ ರೀತಿ ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ, 3 ರಾಜ್ಯಗಳು ಕೂಡ ವಾದವನ್ನ ಮುಗಿಸಿದೆ. ಕರ್ನಾಟಕ ಇವತ್ತು ಕೊನೆಯದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟ ನಂತರ ವಿಚಾರಣೆ ಅಂತಿಮ ಹಂತದ ವಿಚಾರಣೆ ಮುಗಿಯುತ್ತೆ. ನಂತರ ಜೆಎಂ ಪಾಂಚಾಲ್ ನೇತೃತ್ವದ ಪೀಠ ತೀರ್ಪನ್ನ ಕಾಯ್ದಿರಿಸಲಿದೆ. ರಂಜಿತ್, ಹರೀಶ್, ಮೊನ್ನೆಯೇನು ಕಾವೇರಿ ವಿಚಾರವಾಗಿ ಕರ್ನಾಟಕಕ್ಕೆ ಸಿಹಿ ಸುದ್ದಿ ಸಿಕ್ತು, ಅದೇ ರೀತಿಯಾಗಿ ಮಹದಾಯಿ ವಿಚಾರದಲ್ಲಿ ಕೂಡ ಕರ್ನಾಟಕಕ್ಕೆ ಏನಾದರೂ ಸಿಹಿ ಸುದ್ದಿ ಏನಾದರೂ ಸಿಗಬಹುದಾ ಹರೀಶ್? ಅಂದ್ರೆ ಇವತ್ತು ವಿಚಾರಣೆ ಅಂತಿಮ ಆಗುತ್ತೆ. ಇವತ್ತು ವಿಚಾರಣೆದ ನಂತರ ಜಡ್ಜ್ಮೆಂಟ್ ಬರಲಿಕ್ಕೆ, ಇಡೀ ಮಹದಾಯಿ ನದಿ ವ್ಯವಸ್ಥೆಯ ಬಗ್ಗೆ ಜಡ್ಜ್ಮೆಂಟ್ ಬರಲಿಕ್ಕೆ ಅಂದ್ರೆ ಕಡಿಮೆ ಅಂದ್ರೂ ಕೂಡ 3-4 ತಿಂಗಳ ಅಗತ್ಯ ನ್ಯಾಯಾಧೀಶರಾಗಿರುತ್ತೆ. ಹಾಗಾಗಿ ಈ ಒಂದು ಆಮೇಲೆ ನಂತರ ನೋಡ್ಬೇಕಾಗುತ್ತೆ ಯಾವ ರೀತಿಯಾದಂತ ಜಡ್ಜ್ಮೆಂಟ್ ಬರುತ್ತೆ. ಈಗ ಇತ್ತೀಚಿನ ಅವರಿಗಿನ ಕೂಡ ವಕೀಲರು, ರಾಜ್ಯದ ಪರ ವಕೀಲರು ಆತ್ಮವಿಶ್ವಾಸ ಅಂದ್ರೆ ಹೌದು ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ
ಕರ್ನಾಟಕದ ಓಕೆ ಮುಖ್ಯಮಂತ್ರಿಗಳಿದ್ದಾರೆ. ಅದೇ ರೀತಿ ಗೋವಾಕ್ಕೆಲ್ಲೂ ಕೂಡ ತಮಗೂ ಕೂಡ ತಮ್ಮ ಮನವಿಗೆ ನ್ಯಾಯಾಧಿಕರಣ ಸ್ಪಂದಿಸುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ಕೂಡ ಗೋವಾ ಸರ್ಕಾರ ಇದೆ. ಹಾಗೆ ಮಹಾರಾಷ್ಟ್ರ ವಕೀಲರು ಕೂಡ ಇದ್ದಾರೆ. ನೋಡ್ಬೇಕಾಗುತ್ತೆ ನ್ಯಾಯಾಧಿಕರಣ ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ ಕೊಡುತ್ತೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಹೇಗೆ ಮಾಡುತ್ತೆ. ಮತ್ತೆ ನಮ್ದು ಕುಡಿಯುವ ನೀರಿನ ವ್ಯವಸ್ಥೆ ಅನ್ನೋದಕ್ಕಿಂತ ಮುಖ್ಯವಾಗಿ ವಿದ್ಯುತ್ ಉತ್ಪಾದನೆಗೂ ಕೂಡ ನಾವು ನೀರನ್ನ ಕೇಳಿದ್ದೇವೆ. ಅದು ದಾಂಡೇಲಿಯ ಸೂಪರ್ ಡ್ಯಾಮ್ ನ ಮೂಲಕ ವಿದ್ಯುತ್ ಉತ್ಪಾದನೆಗೆ ಮಹದಾಯಿ ನದಿ ನೀರು ಬೇಕು ಅನ್ನುವಂಥದ್ದನ್ನ ನಾವು ಮನವಿಯನ್ನ ಮಾಡ್ಕೊಂಡಿದ್ದೇವೆ. ಆದ್ರೆ ಗೋವಾ ಪರ ವಕೀಲರು ಯಾವುದೇ ಕಾರಣಕ್ಕೂ ಸೂಪರ್ ಡ್ಯಾಮಿನ ಮೂಲಕ ವಿದ್ಯುತ್ ಉತ್ಪಾದನೆಗೆ ಅವಕಾಶ ಕೊಡಬಾರದು ಅನ್ನುವಂತಹ ವಾದವನ್ನ ಮಾಡಿದ್ದಾರೆ. ಮತ್ತೆ ಅವರು ಅದಕ್ಕೆ ಪುಷ್ಟಿ ನೀಡುವಂತಹ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಉಲ್ಲೇಖವನ್ನ ಗೋವಾ ಸರ್ಕಾರ ಮಾಡಿದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಕೇರಳಕ್ಕೆ ಅಂದ್ರೆ ಕಾವೇರಿ ಕಣಿವೆಯ ಹೊರತಾಗಿ ಇರುವಂತಹ ಕೇರಳ ವಿದ್ಯುತ್ ಉತ್ಪಾದನೆಗೆ ಅವಕಾಶವನ್ನು ಕೇಳಿತ್ತು. ಅಲ್ಲಿ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದೇ ರೀತಿ ಕರ್ನಾಟಕಕ್ಕೂ ಕೂಡ ಮಹದಾಯಿ ವಿಚಾರದಲ್ಲಿ ವಿದ್ಯುತ್ ಉತ್ಪಾದನೆಗೆ ಅವಕಾಶವನ್ನ ಕೊಡಬಾರದು ಅನ್ನುವಂಥದ್ದನ್ನ ಗೋವಾ ಸರ್ಕಾರ ಮನವಿಯನ್ನ ಮಾಡಿಕೊಂಡಿದೆ. ಆದ್ರೆ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 7.56 TMT ಕುಡಿಯೋ ನೀರಿನ ಅವಶ್ಯಕತೆ ಅತ್ಯಂತ ತುರ್ತಾಗಿದೆ ಅನ್ನುವಂಥದ್ದನ್ನ ಕೇಳಿದೆ. ಆದ್ರೆ ಕುಡಿಯೋ ನೀರಿನ ವಿಚಾರವಾಗಿ ಕೂಡ ನ್ಯಾಯಾಧಿಕರಣ ಕರ್ನಾಟಕದ ಪರವಾಗಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರೋದ್ರಿಂದ ಮಹದಾಯಿ ವಿಚಾರದಲ್ಲೂ ಕೂಡ ಕುಡಿಯೋ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ ರಂಜಿತ್. ಓಕೆ ಹರೀಶ್, ಥ್ಯಾಂಕ್ ಯು ಮಾಹಿತಿಗಾಗಿ.